ಹಾಯ್ ಎವರಿ ಒನ್ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಸಿ ಡಿ ಅಪ್ಡೇಟ್ಗೆ ನಮಗೆಲ್ಲ ಸ್ವಾಗತ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ನೋಡ್ಬೋದು ವಿಡಿಯೋದಲ್ಲಿ ಕೆ ಎಸ್ ಸಿ ಟಿ ವೆರಿಫಿಕೇಶನ್ಸ್ಲಿಪ್ ಅದೇ ರೀತಿ ಸೀಕ್ರೆಟ್ ಕೀ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡ್ಬೋದು ಇಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀವು ಡಾಕ್ಯುಮೆಂಟರಿಫಿಕೇಷನನ್ನು ಬಿ ಇ ಒ ಆಫೀಸ್ಗೆ ಮಾಡಿಸಿರ್ತೀರ ಅಲ್ಲಿ ನೀವು ಒಂದು ಸ್ಲಿಪ್ಪನ್ನು ಕೊಟ್ಟಿರ್ತಾರೆ ಅದೇ ನೀವು ಫೈನಲ್ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೊಡ್ತೀರ ಅದು ಆ್ಯಕ್ಚುಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಆಗೋದಿಲ್ಲ ಅದೇ ಒಂದು ಜಸ್ಟ್ ನಿಮಗೆ ಅಕ್ನಾಲೇಜ್ಮೆಂಟ್ ಆಗಿರುತ್ತೆ ಅಲ್ಲಿ ನೋಡ್ಕೊಳ್ಳಿ ನಿಮಗೆ ಯಾವುದೇ ರೀತಿಯಲ್ಲಿ ಸೇಕ್ ಅಡಿಕೆ ಇರೋದಿಲ್ಲ ಜಸ್ಟ್ ನಿಮಗೆ ಒಂದು ಪ್ರೂಫ್ ಥರ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗಿದ್ದೀರಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾರೆ ಅಂತ ಒಂಥರ ಪ್ರೂಫ್ ಥರ ನಿಮಗೆ ಒನ್ಸ್ ಟೈಮ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೂಡ ಜನರೇಟ್ ಮಾಡ್ತಾರೆ ಆ ಸ್ಲಿಪ್ಪಲ್ಲಿ ನಿಮಗೆ ಸೀಕ್ರೆಟ್ ಕೀ ಇರುತ್ತೆ ಸೀಕ್ರೆಟ್ ಕೀ ಏನಂದರೆ ಇದೊಂಥರ ಇಂಪಾರ್ಟೆಂಟ್ ಒಂದು ಕೀ ಥರ ಒಂದು ಬಿಗಕ್ಕೆ ಕೀ ಯಾವ ರೀತಿ ನಿಮ್ಗೆ ಒಂಥರ ಕೀ ಥರ ಇದರಿಂದ ಏನು ಯೂಸ್ ಅಂದರೆ ನೀವು ಈ ಸೀಕ್ರೆಟ್ ಕೀ ಇದ್ದರೆ ಮಾತ್ರ ನೀವು ಆಪ್ಷನ್ ಎಂಟ್ರಿಗೆ ಆಕ್ಸೆಸ್ ಮಾಡಬಹುದು ನೀವು ಎಲಿಜಿಬಿಲಿಟಿ ಏನಂದರೆ ಎಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ಡಾಕ್ಯುಮೆಂಟರಿಫಿಕೇಷನ್ ಮಾಡ್ಸಿದ್ರೆ ಮಾತ್ರ ಆಪ್ಷನ್ ಎಂಟ್ರಿಗೆ ಎಲಿಜಿಬಲ್ ಆಗ್ತೀರಾ ವಿದ್ಯಾರ್ಥಿಗಳು ಇಲ್ಲಾಂದರೆ ಎಲಿಜಿಬಲ್ ಆಗೋಲ್ಲ ಆ ನಿಟ್ಟಿನಲ್ಲಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ತಲೆ ಕೆಡಿಸ್ಕೊಬೇಡಿ ಒನ್ಸ್ ಕೆ ಅವರು ನೋಟಿಫೈನ ಮಾಡ್ತಾರೆ ಲಿಂಕ್ ಕೂಡ ಜನ್ರೇಟ್ ಮಾಡ್ತಾರೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಒಂಥರ ಆ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿದ ನಂತರ ನೀವು ಆರಾಮಾಗಿ ನೀವು ಆಪ್ಷನ್ ಎಂಟ್ರಿಗೆ ಆಕ್ಸೆಸ್ ಮಾಡ್ಬೋದು ಸೀಕ್ರೆಟ್ ಕೀ ಅಂತ ಹೇಳ್ತಾರೆ ಸೀಕ್ರೆಡ್ ಕೆ ಮುಖಾಂತರ ನೀವು ಆಪ್ಷನ್ ಎಂಟ್ರಿಗೆ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಇದು ಸಿಂಪಲ್ ಸ್ಟೆಪ್ ಆಗಿರುತ್ತೆ ಯಾವುದೇ ರೀತಿ ಕಾಂಪ್ಲಿಕೇಶನ್ ಇರೋದಿಲ್ಲ ನಿಮಗೆ ಹೋಗ್ತಾ ಹೋಗ್ತಾ ಎಲ್ಲ ಮಾಹಿತಿ ಗೊತ್ತಾಗುತ್ತೆ ಒಟ್ಟಾರೆ ಡಾಕ್ಯುಮೆಂಟ್ ಪಕ್ಷನ್ನು ಕರೆಕ್ಟಾಗಿ ಕ್ಲಿಯರ್ ಮಾಡ್ಕೊಳ್ಳಿ ನಂತರ ನೀವು ಆರಾಮಾಗಿ ಆಪ್ಷನ್ ಇಟ್ರಿಗೆ ಈಸಿಯಾಗಿ ಆಕ್ಸೆಸ್ ಮಾಡ್ಕೋಬೋದು ಇದು ಇವತ್ತಿನ ಮಾಹಿತಿಗಳು ನಿಮಗೆ ಸಿ ಇ ಟಿ ಬಗ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿಗಳು ಡೈಲಿ ಚಾನಲಲ್ಲಿ ಬರ್ತಾ ಹೋಗ್ತದೆ ವೀಡಿಯೋ ಆದರೆ ಲೈಕ್ನ ಮಾಡಿ ಶೇರ್ನ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್